ಮಹಿಳಾ ನ್ಯಾಯವಾದಿ ಬಂಧನ ಖಂಡಿಸಿ ನ್ಯಾಯವಾದಿಗಳು ಪ್ರತಿಭಟನೆ ನಡೆಸಿರುವಂತದ್ದು ವಿಜಯಪುರದಲ್ಲಿ ಬಂದ ಇದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಎಸ್, ಮಹಿಳಾ ನ್ಯಾಯವಾದಿ ಬಂಧನ ಖಂಡಿಸಿ ನ್ಯಾಯವಾದಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪೊಲೀಸರ ದೌರ್ಜನ್ಯದಿಂದ ಮಹಿಳಾ ನ್ಯಾಯವಾದಿಯನ್ನ ಬಂಧಿಸಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ವಕೀಲೆ ಅರುಂಧತೆ ಪಾಟೀಲ್ರನ್ನ ಪೊಲೀಸರು ಬಂಧಿಸಿರುವಂತದ್ದು, ಪುರುಷ ಪೇದೆ ರಂಗಪ್ಪ ಗೋಳ ಬಂಧಿಸಿ ಕರೆತಂದಿದ್ದಾರೆ ಎನ್ನುವ ಆರೋಪ. ಗೋಳಗುಮ್ಮಟ ಪೊಲೀಸ್ ಠಾಣೆ ಪೊಲೀಸ್ ಪೇದೆ ರಂಗಪ್ಪ ಗೋಳ ಪುರುಷ ಪೇದೆ ಅಮಾನತ್ಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಹೊಡೆದಾಟ ಕೇಸ್ ಸಂಬಂಧ ವಕೀಲೆ ವಿರುದ್ಧ ದಾಖಲಾಗಿದ್ದ ಕೇಸ್, ಗುರುದತ್ ಮಂಗಲ ಕಾರ್ಯಾಲಯದ ರಸ್ತೆ ವಿಚಾರವಾಗಿ ಹೊಡೆದಾಡ್ಕೊಂಡಿದ್ರು ಅನ್ನುವಂತ ಕೇಸ್ ಇದು. ಕೋರ್ಟ್ ಕಲಾಪ ಬಹಿಷ್ಕರಿಸಿ ಕೋರ್ಟ್ ಬಳಿಯೇ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಪುರ ನಗರದ ಜಿಲ್ಲಾ ನ್ಯಾಯಾಲಯದ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಬಾಗಲಕೋಟೆ ವಿಜಯಪುರ ಸಂಪರ್ಕ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿಕೊಂಡು ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀರ ತಾವು. ರಿಟರ್ನ್ ಆರ್ಡರ್ ನಾನು ನೋಡೋರಿಗಿವೆ, ಇಲ್ಲಿಂದ ಹೇಳಲ್ಲ, ರಿಟರ್ನ್ ಆರ್ಡರ್ ನೋಡ್ಬೇಕು ನಾವು. ರಿಟರ್ನ್ ಮಾಡ್ತೀವಿ ಮಾಡ್ತೀವಿ, ಭರವಸೆ ಬೇಡ ನಮಗೆ, ಭರವಸೆಗೆ ನಾವು ತಯಾರಿಲ್ಲ. ಆನ್ ದಿ ಸ್ಪಾಟ್ ಹಿಯರ್ ನಾವು ರೈಟ್ ನಾವು ಬರ್ಬೇಕು, ಅವ್ರಿಗೆ ಅವ್ರು ಬರ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಅವ್ರು ಸಸ್ಪೆಂಡ್ ಮಾಡಿದ್ದೇನೆ. ರಿಟರ್ನ್ ಆರ್ಡರ್ ನಾವು ನೋಡ್ಬೇಕು ಅವಾಗಲೇ. ನಾವು ಇಲ್ಲಿ ಮುಂದೆ ಯಾವ ಬಹಿರಂಗ ಇದು ಮೇಲ್ನೋಟಕ್ಕೆ ನಮ್ಮ ಸೈಬರ್ ನಮ್ಮ ಸೈಬರ್ಗೆ ಗೊತ್ತಾಗಿದ್ರಿ, ಮತ್ತು ಸಿ ಕೆ ಸೈಬರ್ಗೆ ಗೊತ್ತಾಗಿದ್ರಿ. ಆ ಪೊಲೀಸ್ ಬಂದವರು ಸಿ ಜೆ ಅಂತ ಸಾಹೇಬ್ರೆ, ನಾನೊಂದು ಅಂತೀನಿ, ನಾವೊಂದು ಅಂತೀನಿ, ನೀವು ಏನು ಹೇಳ್ತಿಲ್ಲ, ಬಾಯಿಮಾತು ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ. ಮತ್ತು ನಾನು ಕ್ರೈಮ್ ಎಫೆಸಿ ನೋಡಬೇಕು ಮತ್ತು ನ್ಯಾಚುರಲ್ ಜಸ್ಟಿಸ್ ನೋಡಬೇಕು ಅಂತ ತಾವು ಅಂತೀರಿ, ತಮ್ಮ ಸತ್ಯನ ರೀ. ಆದ್ರೆ ನಿಮ್ಮೆಲ್ಲ ಹಿರಿಯ ಸಿಬ್ಬಂದಿಗಳಿಗೆ, ನಮ್ಮ ಹಿರಿಯ ಸಿಬ್ಬಂದಿಗಳಿಗೆ ಎಲ್ಲರಿಗಿನ ಈ ಗಮನಕ್ಕೆ ಬಂದದ್ರಿ. ನಮ್ಮ ಒಬ್ಬನೇ ಹೋಗಿ ನನ್ನ ಸಾಹೇಬ್ರೆ ಒಂದ್ಸದೆ ಒಪ್ಕೊಂಡು ಅದ್ರ ಬಗ್ಗೆ ನಾವು ಸರ್ ಆ ಕಡೆ ಮುಂದೆ ಸರ ಏನಾಗೈತೆ ರಂಗಾಗೋಳ ಅಂತೇಳಿ ಒಬ್ಬ ಪಿ ಸಿ ಹೇಳೋಣ ಬಂಗಾರ ಪಿ ಸಿ ಅದು 138 ಎನ್ ಐ ಆಕ್ಟ್ ಒಳಗಡೆ ಮಹಿಳಾ ಒಬ್ಬ ಆರೋಪಿಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿಜಯಪುರ ಜಿಲ್ಲಾ ವರದಿಗಾರರಾದಂತಹ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಮಹಿಳಾ ನ್ಯಾಯವಾದಿ ಬಂಧನ ಖಂಡಿಸಿ ಈಗ ನ್ಯಾಯವಾದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನಿದ್ರ ಹಿನ್ನೆಲೆ ಅಂತ? ಹೌದು ಗಜೇಂದ್ರ, ಏನಂತಂದ್ರೆ ನಿನ್ನೆ ನಡೀತಕ್ಕಂತ ಒಂದು ಪ್ರೊಟೆಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮಹಿಳಾ ನ್ಯಾಯವಾದಿ ಮುಂದೆ ಸಂಘಪ್ಪಗಳಂತ ವ್ಯಕ್ತಿ ಪೊಲೀಸ್ ಅನುಚಿತವಾಗಿ ವರ್ತನೆ ಮಾಡಿದ್ರಿಂದ ಮಹಿಳೆ ಅವರನ್ನ ಕಪಾಮೋಕ್ಷ ಮಾಡಿದ್ರು ಅಥವಾ ತಳ್ಳಿದ್ರೆ ಆರೋಪ ಮಾಡಿದ್ರು. ಇದರ ವಿಷಯವಾಗಿ ಎಲ್ಲಾ ನ್ಯಾಯವಾದಿಗಳು ನಿನ್ನೆ ಅಂದ್ರೆ ಕೋರ್ಟ್ ಸರ್ಕಲ್ ಕೋರ್ಟ್ ಕಲಾಪನ ಎಲ್ಲ ಬಂದ್ ಮಾಡ್ಬಿಟ್ಟು ಸರ್ಕಲ್ ಹತ್ರ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಓಕೆ, ಈಗ ಯಾವ ರೀತಿಯಾದಂತ ವಾಸ್ತವ ಸ್ಥಿತಿ ಇದೆ ಅಲ್ಲಿ? ಇವಾಗ ಏನಪ್ಪ ಅಂದ್ರೆ ಆ ಪೆದೆಯನ್ನು ಪೊಲೀಸ್ ಅನಂತಕುಮಾರ್ ಅವರು ಆ ಪೆದೆಯನ್ನು ಅಮಾನತುಗೊಳಿಸಿ ಅಮಾನತು ಪಡಿಸಿದಾರೆ ಅವ್ರನ್ನ, ಪೇದೆಯವ್ರನ್ನ ಅಮಾನತುಗೊಳಿಸಿದ್ದಾರೆ. ಓಕೆ, ಧನ್ಯವಾದ, ಥ್ಯಾಂಕ್ ಯು.